ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ನಾವು ಎರಡು ಮಹಾಯುದ್ಧಗಳ ಬಗ್ಗೆ ಕೇಳಿದೀವಿ ಅದರ ಬಗ್ಗೆ ಚರಿತ್ರೆಯನ್ನು ಓದಿದೀವಿ ಮೊದಲನೇ ಮಹಾಯುದ್ಧ 1919 ರಲ್ಲಿ ಕೊನೆ ಆಯಿತು ಎರಡನೇ ಮಹಾಯುದ್ಧ 1945 ರಲ್ಲಿ ಕೊನೆ ಆಯಿತು ಅಂತ ಹೇಳ್ತೀವಿ ಎರಡನೇ ಮಹಾಯುದ್ಧ ಹೇಗೆ ಕೊನೆ ಆಯಿತು 1945 ಇಸವಿನಲ್ಲಿ ಆಗಸ್ಟ್ 6ನೇ ತಾರೀಕು ಮತ್ತು ಆಗಸ್ಟ್ 9ನೇ ತಾರೀಕು ಅಮೇರಿಕಾದವರು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಟಮ್ ಬಾಂಬ್ಗಳು ಹಾಕ್ತಾರೆ ಹಾಕಿದ್ರಿಂದ ಈ ಇದು ಎರಡನೇ ಮಹಾಯುದ್ಧ ಕೊನೆಗೊಳ್ತು ಅಂತ ಹೇಳ್ತೀವಿ ಬನ್ನಿ ಎರಡನೇ ಯುದ್ಧ ಮಹಾ ಕೊನೆಗೊಳ್ತು ಅಂತಂದ್ರೆ ನಾವು ಸುಖವಾಗಿದ್ದೀವ ಶಾಂತಿಯಿಂದ ಇದ್ದೀವ ನಮಗೆಲ್ಲರಿಗೂ ನಾವೇನು ಬಯಸಿದ್ವಿ ಅದೆಲ್ಲ ಸಿಕ್ಬಿಡ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯುನೈಟೆಡ್ ನೇಷನ್ಸು ಫಾರಂ ಆಗುತ್ತೆ ಯುನೈಟೆಡ್ ನೇಷನ್ಸ್ ಎಷ್ಟು ದುರ್ಬಲ ಆಗಿದೆ ಅಂತಂದರೆ ಅದನ್ನು ಮುಂದಿನ ಯಾವುದಾದ್ರು ಎಪಿಸೋಡ್ಗಳಲ್ಲಿ ಹೇಳ್ತೀನಿ ಏನು ಉಪಯೋಗ ಇಲ್ಲ ಅವ್ರು ಹಲ್ಕಿ ತಾವಾಗ್ಬಿಟ್ಟಿದ್ದಾರೆ ಅವರು ಯಾರು ದುಡ್ಡು ಕೊಡ್ತಾರೆ ಅವ್ರ ತಾಳಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾರೆ ಇದನ್ನು ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ ಬಹಳ ದೊಡ್ಡ ವಿಷಯ ಅದು ಏನಾಗುತ್ತೆ ಅಂತಂದರೆ ಹಾಗಾದ್ರೆ ನಾವು ಗುರಿ ಮುಟ್ಟಿದ್ವಾ ಅಂತ ಕೇಳಿದ್ರೆ ಇಲ್ಲ ಸ್ವಾಮಿ ಮೂರನೇ ಮಹಾಯುದ್ಧ ಶುರು ಆಗಿಬಿಟ್ಟಿದೆ ಯಾವಾಗ ಎರಡನೇ ಮಹಾಯುದ್ಧ ಕೊನೆ ಆಯಿತು ಮೂರನೇ ಮಹಾಯುದ್ಧ ಶುರು ಆಗಿಬಿಟ್ಟಿದೆ ಬನ್ನಿ ಮೂರನೇ ಮಹಾಯುದ್ಧ ಹೇಗೆ ಶುರು ಆಗಿದೆ ಅನ್ನೋದು ನೋಡೋಣ ಮೂರನೇ ಮಹಾಯುದ್ಧನ ನಾವು ವಿಶ್ಲೇಷಣೆ ಮಾಡಬೇಕಾಗಿರೋದು ನೋಡಿ ನಮಗೆಲ್ಲರಿಗೂ ದುಡ್ಡು ಬೇಕು ದುಡ್ಡು ಒಂದೇ ಗಳತೆಗಳು ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳ್ತೀವಿ ನಾವು ಅಮೇರಿಕಾ ಮಾತು ಯಾಕೆ ಕೇಳ್ತೀವಿ ನಾವು ಜಾಸ್ತಿ ದುಡ್ಡಿಟ್ಕೊಂಡಿದ್ದಾರೆ ಅವರು $20 trillion ಎಕಾನಮಿ $50 trillion ಎಕಾನಮಿ ನಾವು ಹೇಳ್ತಾರೆ ನರೇಂದ್ರ ಮೋದಿಯವರು ಹೇಳಿದ್ದಾರೆ 2022ಕ್ಕೆ$5 trillion ಎಕಾನಮಿ ಆಗ್ತೀವಿ ನಾವು ಎಷ್ಟು ಮಟ್ಟಿಗೆ ದುಡ್ಡಿನ ಪ್ರಭಾವ ಬೆಳೆದಿದೆ ಬನ್ನಿ ದುಡ್ಡು ಎಷ್ಟು ಅಂತಂದರೆ ನೋಡಿ ನಾವು ಹಿಂದೆ ಚಿಕನ್ ಗುನಿಯಾ ಅಂತ ಒಂದು ಕಾಯಿಲೆ ಬಂತು ಚಿಕನ್ ಗುನಿಯಾ ಅಂತ ಕಾಯಿಲೆ ಬಂದಾಗ ಅದಕ್ಕೆ ಮಾತ್ರೆಗಳು ಮಾಡಿದ್ರು ಬಹುಶಃ ಟ್ಯಾಮಿ ಫ್ಲೂ ಅಂತ ಇರ್ಬೋದು ನಾನು ಇಂಗ್ಲೀಷ್ ಮೆಡಿಸನ್ ಅಷ್ಟು ಓದಿಲ್ಲ MBBS ಡಾಕ್ಟ್ರಲ್ಲ ಅದರಿಂದ ಸ್ವಲ್ಪ ಕ್ಷಮಿಸಿ ಹೆಚ್ಚು ಕಡಿಮೆ ಆಗಿರ್ಬೋದು ಈ ಮಾತ್ರೆಗೆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಇದು ಮಾಡಿದ್ರೆ ಸುಮಾರು 10-15 ರೂಪಾಯಿ ಖರ್ಚಾಗ್ಬೋದು 1000 ರೂಪಾಯಿ ಕೊಟ್ಟು ನಾವು ಮೈಸೂರಲ್ಲಿ ತೊಗೊಂಡ್ವಿ ಈ ಮಾತ್ರೆನ ಯಾಕೆ ಅಂತಂದರೆ ಅಷ್ಟು ಹೆದರ್ಸಿದ್ರು ನಮ್ಮ ಕಾಯಿಲೆ ಹೆದರಿಟ್ಬಿಟ್ಟು ಚಿಕನ್ ಗುನಿಯಾ ಬಂತಂತೆ ಸತ್ತು ಹೋಗ್ಬಿಡ್ತಾರಂತೆ ಈಗ ಕೊರೋನಾ ಹೆಂಗೆ ಹೆದರಿಸ್ತಾ ಇದ್ದಾರೆ ಈಗ ಇದು ಸಬ್ಸಿಡೈಸ್ ಆಗಿದೆ ಎಷ್ಟು ಹೆದರ್ಸ್ರೆ ಹಾಗೆ ಸುಮ್ಮನೆ ಹೆದರಿಸ್ತಾರೆ ನಾವೇನು ಅಮಾಯಕರು ನಾವು ಏನು ತಿಳುವಳಿಕೆ ಇಲ್ದಿರೋರು 99% ಏನಾಗುತ್ತೆ ಗಾಬರಿ ಪಟ್ಬಿಟ್ಟು ತಗೊಂಬಿಡ್ತೀವಿ ನಾವು ಮತ್ತೆ ಏನಾಗಿದೆ ನಾವು ಈ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಇದೀವಲ್ಲ ಎಂಥ ದೊಡ್ಡ ಬಡ್ಡಿ ಮಕ್ಕಳು ನಾವು ನಮಗೆ ನಾವೇ ಶತ್ರುಗಳಲ್ಲ ದೇಶಕ್ಕೂ ಹೇಗೆ ಶತ್ರುಗಳು ಅಂದರೆ 10 ರೂಪಾಯಿ ಮಾತ್ರೇನ ಅಮೇರಿಕಾದಿಂದ ತರಿಸಿದ್ವಿ 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ತರ್ಸಿಂತ ಅದೇ ತಟ್ಕೊಂಡು ಹೇಳ್ತೀವಿ ಪಕ್ಕದ ಮನೆಯವನು ಪಾಪ ಸಾಲ ಮಾಡೋ ಕೊಲೆ ಮಾಡೋ ಕಳ್ತನ ಮಾಡೋ ಬರ್ತೀವಿ ನಮ್ಮ ಸಾಮಾಜಿಕ ವ್ಯವಸ್ಥೆನ ಎಷ್ಟು ಕೆಟ್ಟದಾಗಿ ಮಾಡ್ತಾ ಇದ್ದೀನಿ ಹಿಂದಿನ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ತುಳಸಿ ಬಗ್ಗೆ ಬನ್ನಿ ನಾವು ನಮ್ಮ ಮೂಲ ಬೇರುಗಳೇನಿದೆ ಅದನ್ನ ಹಿಡ್ಕೋತಾ ಹೋಗೋಣ ಈಗ ನಾನು ಮೂರನೇ ವರ್ಲ್ಡ್ ವಾರ್ ಬಗ್ಗೆ ಮಾತಾಡ್ತಾ ಇದ್ದೆ ಮೂರನೇ ವರ್ಲ್ಡ್ ವಾರ್ ಶುರು ಆಗಿಬಿಟ್ಟಿದೆ ಮೂರನೇ ವರ್ಲ್ಡ್ ವಾರ್ ಹೇಗೆ ಶುರುವಾಗಿದೆ ದುಡ್ಡಿನ ಮುಖಾಂತರ ಶುರುವಾಗಿದೆ ಅಮೇರಿಕಾದವ್ರು ಏನು ಮಾಡಬೇಕು ದುಡ್ಡು ಮಾಡಬೇಕು ಅವರು ಅಷ್ಟೇ ಜಾಸ್ತಿ ದುಡ್ಡು ಮಾಡಬೇಕು ಯಾರು ಏನಾದರೂ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಹೇಗಾಗಿದೆ ಅಂತ ಹೇಳ್ತೀನಿ ಅರ್ಮೇನಿಯಾ ಅಜರ್ಬೈಜಾನ್ ಯುದ್ಧದ ಬಗ್ಗೆ ಹಿಂದೆನೂ ಪ್ರಸ್ತಾಪ ಮಾಡಿದ್ದೀನಿ ಅದು USSR ಯುನೈಟೆಡ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅನ್ನೋ ಯಾವ ರಷ್ಯಾ ಏಷ್ಯಾ ದೇಶದಲ್ಲಿ ಬಹುದೊಡ್ಡ ದೇಶ ಆದ ರಷ್ಯಾ ಇತ್ತು ರಷ್ಯಾ ಏನಾಯಿತು ವಿಭಜನೆ ಆಯಿತು ನಮ್ಮ ಮೈಖೇಲ್ ಗರ್ಬಚೋವ್ ಅಂತ ಇದ್ದ ಅಮೇರಿಕಾದಲ್ಲಿ ಬುಷ್ ಅಂತ ಇದ್ದ ಆ ಬುಷ್ ಎರಡನೇ ಬುಷ್ ಅನಿಸುತ್ತೆ ನನಗೆ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಇದ್ರ ಆಳಕ್ಕೆ ಹೋಗಿಲ್ಲ ಇದ್ರ ಬಗ್ಗೆ ಇರಲಿ ಬುಷ್ ಇದ್ರಲ್ಲಿ ಏನಾಯಿತು ಅಮೇರಿಕನ್ ವಿಭಜನೆ ಮಾಡಿಬಿಟ್ರು ವಿಭಜನೆ ಮಾಡಿದಾಗ ಏನಾಯಿತು 7-8 ದೇಶಗಳಾಗೋಯಿತು ಆ 7-8 ದೇಶಗಳಾದಾಗ ಈಗ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಅಂತ ಅರ್ಮೇನಿಯಾ ಅಂತ ಇದ್ದಿದ್ದು ಕ್ರಿಶ್ಚಿಯನ್ ಮೆಜಾರಿಟಿ ದೇಶ ಅಜರ್ಬೈಜಾನ್ ಅಂತ ಇದ್ದಿದ್ದು ಪಾಕಿಸ್ತಾನ ಅಫ್ಘಾನಿಸ್ತಾನ ಇದಕ್ಕೆಲ್ಲ ಬಾರ್ಡ್ರ್ ಹತ್ತಿರ ಇರ್ತಕ್ಕಂಥದ್ದು ಅಜರ್ಬೈಜಾನ್ ಅಂತ ಮುಸ್ಲಿಂ ಜಾಸ್ತಿ ಇರ್ತಕ್ಕಂಥ ದೇಶ ನೋಡಿ ಅವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತಂದರೆ ವರ್ಲ್ಡ್ ವಾರ್ ಶುರು ಆಗ್ಬಿಟ್ಟಿದೆ ಅಂತ ಇಲ್ಲೇನಾಗಿದೆ ಯಾರ್ಯಾರು ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡ್ತೀವಿ 1 ಅಮೇರಿಕಾ 2 ರಷ್ಯಾ ಇಬ್ಬರು ಇಬ್ರಿಗೂ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅಂದರೆ ಇಬ್ರಿಗೂ ಸೇಲ್ ಮಾಡ್ತಾರೆ ಹೊಡೆದಾಡ್ಕೊಂಡು ಸಾಯ್ತಿರೋರು ಧರ್ಮದ ಹೆಸರಲ್ಲಿ ಇದರಲ್ಲಿ ಅಮಾಯಕರಾಗಿರ್ತಕ್ಕಂಥ ಮಿಡ್ಲ್ ಕ್ಲಾಸ್ ಜಾತಿ ಇರ್ತಕ್ಕಂಥ ಕ್ರಿಶ್ಚಿಯನ್ರು ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸು ಅನಕ್ಷರಸ್ರು ತುಂಬ ಬಡ ಜನ ಇರ್ತಕ್ಕಂಥ ಅಜರ್ಬೈಜಾನ್ನವರು ನೋಡಿ ಆಗಲೇ ಎಷ್ಟು 1000 ಜನ ಸತ್ತಿದ್ದಾರೆ ಅದೇನೋ ಕಾರಬಾಕ್ ಅಂತ ಅಂದ್ಬಿಟ್ಟು ಒಂದು ಪ್ರದೇಶ ಇದೆ ಅದನ್ನೇನು ಮಾಡಿದ್ದಾರೆ ರಷ್ಯಾದವರು ಕಾಜಿ ನ್ಯಾಯ ಅಂತ ಹೇಳ್ತೀವಿ ನಾವು ಅದು ಮಾಡಿಬಿಟ್ಟು ಅರ್ಮೇನಿಯಾ ಜೊತೆ ಸೇರಿಸ್ಬಿಟ್ಟಿದೆ ಅದಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾರೆ ಕಾರಬಾಕ್ ಅನ್ನೋ ಇದನ್ನಿಟ್ಟು ಬನ್ನಿ
ದುಡ್ಡಿಗೋಸ್ಕರ ಶುರುವಾಗಿದೆ. ಮೂರನೇ ಮಹಾಯುದ್ಧ ಶುರುವಾಗಿದೆ ಅಂತ ಹೇಳಬಹುದು. ದುಡ್ಡಿನಿಂದ ಶುರುವಾಯಿತು. ಎರಡು ದೇಶಗಳಿಗೆ ಬೆಂಕಿ ಹತ್ತಿದೆ. ಇದು ಎಲ್ಲೆಲ್ಲಿಗೆ ಹತ್ತತ್ತು ಗೊತ್ತಿಲ್ಲ. ಒಂದು ಕಿಡಿ ಸಾಕು ಪ್ರಪಂಚನ ಸುಟ್ಟಾಕೋದಕ್ಕೆ. ಬನ್ನಿ ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡೋಣ. ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೇ ರಕ್ಷಣೆ, ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ, ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ, ಉಗೇ ವೀರ ಭೂಮಿಗೆ ಉಗೇ 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 ವೀರ ಭೂಮಿಗೆ, ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ, ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ 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 ವೀರ ಭೂಮಿಗೆ, ಕಾಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ದಂಗ ದಮನ ಸ್ಮೃತಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ. ಈಗ ನಾನು ಫೈನಾನ್ಸಿಂದ ಥರ್ಡ್ ವರ್ಲ್ಡ್ ವಾರ್ ಶುರುವಾಯಿತು, ದುಡ್ಡಿನ ಮೇಲಾಟದಿಂದ ಮೂರನೇ ಮಹಾಯುದ್ಧ ಶುರುವಾಗಿದೆ ಅಂತ ಮಾತುಕತೆ ಶುರು ಮಾಡಿದ್ವಿ. ಹಾಗಾದರೆ ಇದರಲ್ಲಿ ನಿಜವಾದ ಶತ್ರುಗಳು ಯಾರು ಅಂತ ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಅಫ್ಘಾನಿಸ್ತಾನನ ರಷ್ಯಾ ಸೋವಿಯತ್ ಯೂನಿಯನ್ ಬೇಸ್ಡ್ ಅಧ್ಯಕ್ಷ ಇದ್ದ ಅಲ್ಲಿ. ಸೊ ಏನು ಮಾಡಿದ್ರಲ್ಲಿ ಇದನ್ನು ಅಫ್ಘಾನಿಸ್ತಾನನ ಸೋವಿಯತ್ತಿನ ಕಪಿಮುಷ್ಟಿಯಿಂದ ಬಿಡಿಸ್ಬೇಕಾಗಿತ್ತು. ಅಮೇರಿಕಾದವರು ಎಷ್ಟು ಕಿಡಿಗೇಡಿ ವಿದ್ಯೆ ಮಾಡಿದ್ರು ಅಂತ ಹೇಳ್ತೀನಿ. ಅಮೇರಿಕಾದವರು ನಂಬಿಕೆಗೆ ಅರ್ಹರಲ್ಲ, ಹೇಗೆ ಮಾಡಿದ್ರು ಅಂತ ಹೇಳ್ತೀನಿ. ಏನಾಯಿತು ಅಂತಂದರೆ, ಈ ತಾಲಿಬಾನ್ಗಳು ಉಗ್ರವಾದಿಗಳು ಅಂದರೆ ಸೈನ್ಯ ಒಂದು ಕಡೆಗೆ, ಸರ್ಕಾರ ಒಂದು ಕಡೆಗೆ, ಅಫಿಷಿಯಲ್ಲಾಗಿ ನಾವು ಇದು ಮಾಡೋಕ್ಕಾಗೋದಿಲ್ಲ, ಏನು ಕಾಲಿಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಯಾರ್ಯಾರು ಉಗ್ರಗಾಮಿಗಳಿದ್ರು ಅವರಿಗೆ ಅಮೆರಿಕ ದುಡ್ಡು ಕೊಡ್ತು. ಸುಮಾರು ಹತ್ತು ವರ್ಷಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ ಆಗಿ ಯುದ್ಧ ಸಾಮಗ್ರಿಗಳು ಫ್ರೀಯಾಗಿ ಕೊಡ್ತಾ ಹೋದರು. ಅವರೇನು ಮಾಡಿದ್ರು, ಅಫ್ಘಾನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಹೋರಾಡಿದ್ರು. ಕಡೆಗೆ ಏನಾಯಿತು, ಸೋವಿಯತ್ ಬೆಂಬಲಿತ ಒಬ್ಬ ಅಧ್ಯಕ್ಷ ಇದ್ದ ಅಫ್ಘಾನಿಸ್ತಾನದ, ಅಫ್ಘಾನಿಸ್ತಾನದಲ್ಲಿ ಅವನ್ನ ಪಬ್ಲಿಕ್ಕಾಗಿ ನೇತು ಹಾಕಿದ್ರು. ನೋಡಿ, ಅಲ್ಲಿಗೆ ಸೋವಿಯತ್ ರಷ್ಯಾ ಅದಾದ ನಂತರ ಡಿವೈಡ್ ಆಗುತ್ತೆ, ಡಿಸ್ಇಂಟಗ್ರೇಟ್ ಆಗುತ್ತೆ, ನಾಲ್ಕೈದು ಆರು ಏಳು ಎಂಟು ಭಾಗ ಆಗೋಗುತ್ತೆ. ಹೇಗೆ ಆಯಿತು, ನಾವಿಲ್ಲಿ ಕಳ್ಳರಿಗೆ ಯುದ್ಧ ಮಾಡೋಕ್ಕೆ ಹೇಳ್ಕೊಟ್ಟಿದ್ದು, ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದು, ನಮ್ಮ ದುಡ್ಡು ಖರ್ಚು ಮಾಡಿ ಕೊಟ್ಟಿದ್ದು ಅಮೆರಿಕ, ಇದು ಏನಾಗುತ್ತೆ, ಬರೀ ದುಡ್ಡೇ ಇಂಪಾರ್ಟೆಂಟಾ ನಮಗೆ, ಹಾಗಾದ್ರೆ ನಾವೇನು ಮಾಡಬೇಕು, ನಾವು ನೀವು ಈ ವಿಡಿಯೋ ನೋಡ್ತಿರೋರು ಏನು ಮಾಡಬೇಕು, ಬಹಳ ದೊಡ್ಡ ಸಮಸ್ಯೆ ಇದೆ ನಮಗೆ. ನಮಗೇನಾಗುತ್ತೆ, ಹಿಂದಿನ ಎಪಿಸೋಡಲ್ಲಿ ಹೇಳಿದೆ, ಚೈನಾ ದೇಶದವರು 60% ಪಟಾಕಿ ಇದೆ. ನೋಡಿ, $60 ಬಿಲಿಯನ್ ಇದೆ ನಮಗೂ ಅವ್ರಿಗೂ ವ್ಯವಹಾರ. ದೇಶ ನಮಗೆ ಸಾಮಾನು ಕೊಡ್ತಾ ಇರೋದು $60 ಬಿಲಿಯನ್, ನಾವು ಅವ್ರಿಗೆ ಕೊಡ್ತಾ ಇರೋದು $10 ಬಿಲಿಯನ್ ಇಲ್ಲ, ಅಂದರೆ 1:6% ಜಾಸ್ತಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಹೋದಿನ ಎಪಿಸೋಡಲ್ಲಿ ಪಟಾಕಿನ ಚೈನಾ ದೇಶದಿಂದ ಏನು ತರಿಸ್ತಾ ಇದ್ದೀವಿ ಅದನ್ನು ತರಿಸ್ಬಾರ್ದು. ಸೊ ಈ ವರ್ಷದ ಪಟಾಕಿ ಹಬ್ಬನ ಪಟಾಕಿ ಹೊಡೆಯೋದು ಬೇಡ ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚೈನಾ ದೇಶ ನಮ್ಮ ಶತ್ರು. ಅವರು ನೋಡಿ, ದುಡ್ಡಿನ ಇದು ಮಾಡಿಬಿಟ್ರೆ, ಕಟ್ ಮಾಡಿಬಿಟ್ರೆ, ರಕ್ತ ಇದ್ದಂಗೆ ದುಡ್ಡು ಮಾಡರ್ನ್ ಡೇ ವರ್ಲ್ಡಲ್ಲಿ, ಡೆಮಾಕ್ರಸಿನಲ್ಲಿ ಈ ರಕ್ತ ಸಂಚಾರವೇ ನಿಲ್ಲಿಸ್ಬಿಡೋಣ, ಬನ್ನಿ ಪಟಾಕಿ ತಗೊಳ್ಳೋದು ಬೇಡ. ಸುಮಾರು ಏನಿಲ್ಲ ಅಂದರೆ $5 ಬಿಲಿಯನ್ವರೆಗೂ ನಾವು ಅವ್ರನ್ನ ದುರ್ಬಲಗೊಳಿಸ್ತೀವಿ. ದುಡ್ಡೇ ಇವತ್ತು ಆಟ ಆಡಿಸೋದು, ಕೋತಿಗೆ ಹೆಂಡ ಕುರ್ಚಿದ ಹಾಗೆ. ಏನಾಗುತ್ತೆ, ಒಂದು ಸಿಸ್ಟಮ್ ಇರುತ್ತೆ, ಆ ಸಿಸ್ಟಮಲ್ಲಿ ಇರ್ತಕ್ಕಂಥವ್ರು ದುಡ್ಡು ಜಾಸ್ತಿ ಆಗ್ಬಿಟ್ರೆ ಅವರು ಕೋತಿಗೆ ಹೆಂಡ ಕುಡಿಸ್ದಂಗಾಗತ್ತೆ. ಆ ದೃಷ್ಟಿಯಿಂದ ನಾವು ಫೈನಾನ್ಷಿಯಲ್ಲಾಗಿ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಹಣಕಾಸಿನ ಮುಖಾಂತರ ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅದನ್ನು ಕಟ್ ಮಾಡೋ ದೃಷ್ಟಿಯಿಂದ ನಾವು ಈ ಸತಿ ಪಟಾಕಿಯನ್ನು, ಚೈನಾ ಪಟಾಕಿಯನ್ನು ಬಹಿಷ್ಕಾರ ಮಾಡೋಣ. ಪಟಾಕಿ ಹೊಡೆಯೋದು ಒಂದು ಹೊತ್ತು ಉಪವಾಸ ಇದ್ರೆ ಏನಾಗಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಕಿಸ್ತಾನ ಯುದ್ಧ ಮಾಡಿದಾಗ ಏನು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು, ಒಂದು ಹೊತ್ತು ಊಟ ಬಿಡಿ ಅಂತ ಹೇಳಿದ್ರು. ಇಡೀ ದೇಶ 50%+ ಜನ ಒಂದು ಹೊತ್ತು ಊಟ ಬಿಟ್ವಿ. ಬನ್ನಿ, ಈ ವರ್ಷದ ಪಟಾಕಿ ಹಬ್ಬನ ನಾವು ಪಟಾಕಿ ಹೊಡಿದೇನೆ ಮಾಡೋಣ. ಇದ್ರ ಮೂಲ ಉದ್ದೇಶ ಬಂದ್ಬಿಟ್ಟು ಚೈನಾ ದೇಶ ನಮ್ಮ ಎನಿಮಿ, ಅವ್ರನ್ನ ನಾವು ದುರ್ಬಲಗೊಳಿಸ್ಬೇಕು. ಇದ್ದ ಹಣಕಾಸು ಅನ್ನೋದೇನಿದೆ ನಾವು, ಇದು ರಕ್ತ ಇದ್ದ ಹಾಗೆ ಡೆಮಾಕ್ರಸಿನಲ್ಲಿ ರಕ್ತ ಸಂಚಾರ ಕಟ್ ಮಾಡೋಣ, ದುರ್ಬಲ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಪಟಾಕಿ. ಹಾಗಾದ್ರೆ ಬನ್ನಿ, ಇನ್ನೂ ಏನು ಮಾಡ್ಬೋದು ಅಂತ ಹೇಳ
ನೋಡಿ ನಮ್ಮ ಅತ್ಯಂತ ಬಲಿಷ್ಠವಾದ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ನಮಗೆ. ಇನ್ನೂ 20-30 ವರ್ಷ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಇದರಲ್ಲಿ ಯಾವುದೇ ಸಂಶಯ ಬೇಡ. ಯಾಕೆ ಅಂತಂದರೆ ಅವರು ಪ್ರಧಾನಮಂತ್ರಿ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಅವರೇ ಒಂದು ಕಡೆ ಎಲ್ಲ ಹೇಳಿದ್ದಾರೆ 75 ವರ್ಷದ ಲಿಮಿಟ್ ಇಟ್ಬಿಟ್ಟಿದ್ದಾರೆ. ಯಾವಾಗ ಸೇವಕ ಆಗಿರ್ತಾರೆ ಅವರು ಅವರು ಇದು ಮನಸ್ಸಿಗೆ ತಕ್ಕನಾಗಿ ನಡೆಯ ಹಾಗಿಲ್ಲ. ನಾವು ಜನಗಳು ಏನು ಹೇಳ್ತೀವಿ ಸೇವಕರ ಕೆಲಸ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ನಾವು ಇವತ್ತೇ ಶುರು ಮಾಡಿದ್ದೀವಿ. ಅವ್ರು ಇನ್ನೂ 30 ವರ್ಷ, ಕೊನೆಯ ಪಕ್ಷ 30 ವರ್ಷ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರಬೇಕು. ಇದು ಪ್ರಧಾನ ಸೇವಕರು ನಮ್ಮ ಮಾತನ್ನು ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಈ ಎಪಿಸೋಡ್ನ ಮಾಡ್ತಾ ಇರೋದು. ಬನ್ನಿ, ಇದು ನಾವೆಲ್ಲರೂ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋದರೆ ಆತ ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದರೆ ಆತ ಸೇವಕ, ಪಬ್ಲಿಕ್ಕಾಗಿ ಏನು ಹೇಳಿದರೆ ಅದನ್ನು 75 ವರ್ಷ ನಮ್ಮಲ್ಲಿ ಬಲ್ತಿರೋರು ಭ್ರಷ್ಟರಾಗಿ ತುಂಬ ಲೂಟಿ ಹೊಡಿತಾರೆ. ಸಾಮಾನ್ಯ ಕಳ್ಳ, ದೊಡ್ಡ ಕಳ್ಳ, ಮಹಾಕಳ್ಳ ಆಗ್ಬಿಡ್ತಾರೆ. ಆ ದೃಷ್ಟಿಯಿಂದ 75 ವರ್ಷದ ಲಿಮಿಟ್ ಇಟ್ಟಿದ್ದಾರೆ. ಬಟ್ ಇದು ಪ್ರಧಾನ ಸೇವಕರಿಗೆ ಅನ್ವಯಿಸೋದಿಲ್ಲ. ಎವ್ರಿ ರೂಲ್ ಹ್ಯಾಸ್ ಗಾಟ್ ಅನ್ ಎಕ್ಸೆಪ್ಷನ್. ನರೇಂದ್ರ ಮೋದಿ ಅವರಿಗೆ ಈ ರೂಲ್ಸ್ ಅನ್ವಯಿಸೋದಿಲ್ಲ. ಬನ್ನಿ, ಅವ್ರು ಇನ್ನೂ 3-4 ವರ್ಷ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರಲಿ. ಅವರು ವಿಶ್ವಗುರು ಆಗೋಕ್ಕೆ ಯೋಗ್ಯ ಇರೋರು. ನಾನು ಭಾರತ ವಿಶ್ವಗುರು ಆಗಬೇಕು ಅಂತೀವಿ. ಈ ಗುರಿ ಮುಟ್ಟಬೇಕು ಅಂದರೆ ಈ ಸಣ್ಣ ಪುಟ್ಟ ಅಡೆತಡೆಗಳನ್ನೆಲ್ಲ ನಾವು ದಾಟಲೇಬೇಕಾಗಿದೆ. ಈ ದೃಷ್ಟಿಯಿಂದ ಅವ್ರು ಇನ್ನೊಂದು ಸ್ಲೋಗನ್ ಹೇಳಿದ್ದಾರೆ ನಮಗೆ, ಗೋ ವೋಕಲ್ ಫಾರ್ ಲೋಕಲ್ ಅಂತ. ನಾವು ಏನು ಲೋಕಲ್ಲಾಗಿ ಇದು ಮಾಡ್ತೀವಿ, ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತೀವಿ, ಬೆಳೆ ಬೆಳಿತೀವಿ, ಅದನ್ನೇ ಪರ್ಚೇಸ್ ಮಾಡೋಣ, ಕೊಂಡ್ಕೊಳ್ಳೋಣ. ನೋಡಿ, ನಾವು ಟಿ ವಿನಲ್ಲಿ ಬೇಕಾದಷ್ಟು ಮಾರ್ಕೆಟಿಂಗ್ ಮಾಡ್ತೀವಿ. ಯಾವುದೋ ಒಂದು ಚಾನಲ್ಗಳೇ ಇವೆ, ಅವರೇನು ಮಾಡ್ತಾರೆ, ಜಪಾನ್ ಮೇಕ್ ಚಾಕುಗಳು, ಜಪಾನ್ ಮೇಕ್ ಅಡುಗೆ ಸಾಮಾನುಗಳು, 30% ಡಿಸ್ಕೌಂಟು, ಟೂತ್ಪೇಸ್ಟು, ಸೋಪ್ಗಳು, ಇದೆಲ್ಲ ಪ್ರಚಾರ ಮಾಡ್ತಾರೆ. ಹೇಗೆ ತಡೆ ಹಿಡಿಬೇಕು ಅಂತ ಹೇಳ್ತೀನಿ. ನಮ್ಮ ಮಗ 50% ತಗೊಂಡು ಮಾರ್ಕ ಪಾಸ್ ಮಾಡಿಬಿಟ್ಟಿರ್ತಾನೆ, ಪಕ್ಕದ ಮನೆ ಹುಡುಗ 75% ತಗೊಂಡು ಪಾಸ್ ಮಾಡಿಬಿಟ್ಟಿರ್ತಾನೆ. ನಾವು ನಮ್ಮ ಮಗನ ಎನ್ಕರೇಜ್ ಮಾಡ್ತೀವೋ, 75% ತಗೊಂಡಿರೋರನ್ನ ಎನ್ಕರೇಜ್ ಮಾಡ್ತೀವೋ? ವ್ಯಾಪಾರ ಕೊಂಡ್ಕೋಬೇಕಾದ್ರೂ ಅಷ್ಟೇ, ಇವರು ಇವಾಗ ಅಂಬೆಗಾಲ ಇಡ್ತಾ ಇರ್ತಾರೆ. ಬನ್ನಿ, ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋಣ. ಇವು 50% ತಗೊಂಡು ಪಾಸ್ ಆಗಿರೋದು. ಜಪಾನಿಂದ ಏನು ಬರುತ್ತದೆ, 75% ತಗೊಂಡು ಪಾಸ್ ಆಗಿರ್ಬೋದು ಮಾರ್ಕ್ಸು. ಬೇಡ, ಬನ್ನಿ, ನಮ್ಮ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋಣ. ಏನು ನಾವು ಲೋಕಲಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಲೋಕಲ್ನವ್ರನ್ನ ಎನ್ಕರೇಜ್ ಮಾಡೋಣ. ನಾವು ವಿಶ್ವಗುರು ಆಗಕ್ಕೆ ಕೊರ್ತಿರೋರು. 2 ವರ್ಷದಲ್ಲಿ ನಾವು ಹೇಗೆ ದೋಸೆ ಮಗ್ಸ್ ಹಾಕ್ದಂಗೆ ಪ್ರಪಂಚಕ್ಕೆ ಶೆಡ್ ಹೊಡೆದು ನಿಂತಿದ್ವಿ. ನಾವು ಹಣಕಾಸಿನ ವಿಚಾರದಲ್ಲೂ ಸಹ ನಾವೇ ಉತ್ಕೃಷ್ಟವಾದ ಪದಾರ್ಥಗಳನ್ನ ತಯಾರು ಮಾಡ್ಬೋದು. ಬನ್ನಿ, ಈಗ ಏನು ಮಾಡಿದ್ದೀವಿ ನಾವು, ಬರೀ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಹೊರಗಡೆ ದೇಶದಿಂದ ಮಾತ್ರ ತಗೋತಾ ಇದ್ವಿ. ಈಗೇನು ಮಾಡಿದ್ದೀವಿ, 70% ಇಂಡಿಯಾ ದೇಶದಲ್ಲೇ ತಯಾರು ಮಾಡೋದಕ್ಕೆ ಹೊರಟಿದ್ದೀವಿ. ಬನ್ನಿ, ಬಹಳ ದೊಡ್ಡ ಬೆಳವಣಿಗೆ ಇದು. ನಾವು ಈ ಥರ ಉತ್ಸಾಹ, ಉಲ್ಲಾಸ, ಚೈತನ್ಯದಿಂದ ಈ ಥರ ಮನಸ್ಥಿತಿಯೊಳನ್ನ ಹೋಗಬೇಕು. ಈಗ ನೋಡೋಣ, ಬನ್ನಿ ಏನು ಅಂತಂದ್ಬಿಟ್ಟು ಫೋಟೋ ಹಾಕಿದ್ದೀವಿ ನೋಡಿ. ಇದೇನು ಅಂದರೆ ದಂತಕಾಂತಿ ಅಂತಂದ್ಬಿಟ್ಟು ಒಂದು ಟೂತ್ಪೇಸ್ಟು. ಇದೇನು ಅಂತಂದರೆ ನಮ್ಮೊಬ್ಬರು ಸ್ವಾಮೀಜಿ, ಯಾವ ರಾಜಕಾರಣಿಗಳು ಏನು ಮಾಡೋಕ್ಕಾಗಲಿಲ್ಲ, ಯಾವ ಸ್ಟೇಟ್ ಗೌರ್ಮೆಂಟ್ಗಳು ಏನು ಮಾಡೋಕ್ಕಾಗಿಲ್ಲ, ಯಾವ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡೋಕ್ಕಾಗಿಲ್ಲ 70 ವರ್ಷದಲ್ಲಿ. ಬಾಬಾ ರಾಮದೇವ್ ಒಬ್ಬರು ಸ್ವಾಮೀಜಿ ಏನು ಮಾಡಿದ್ದಾರೆ, ದಂತಕಾಂತಿ ಅಂತಂದ್ಬಿಟ್ಟು ಒಂದು ಟೂತ್ಪೇಸ್ಟ್ ಬಿಟ್ಟಿದ್ದಾರೆ. ಬನ್ನಿ, ಅವ್ರನ್ನೆಲ್ಲರೂ ಕಾಪಿ ಮಾಡ್ತಾಯಿದ್ದಾರೆ ಇವತ್ತು. ಏನು ಅಂತಂದರೆ ಉಪ್ಪಿರ್ತಕ್ಕಂಥ ಟೂತ್ಪೇಸ್ಟು ನೋಡ್ತೀರಾ ನೀವು. 100+ ವರ್ಷ ಅನುಭವ ಇರೋರು, ಈಗ 100 ವರ್ಷ ಬೇಕಾಯ್ತು ಅವರಿಗೆ, ದಂತಕಾಂತಿನೇ ಬೇಕಾಯ್ತು. ಪೇಸ್ಟಲ್ಲಿ ಉಪ್ಪಿದ್ರೆ ಹಲ್ಲು ಒಳ್ಳೆಯದು ಅಂತಂದ್ಬಿಟ್ಟು. ಬನ್ನಿ, ಸ್ವದೇಶಿ ಏನೇನಿದೆ ಅದನ್ನು ನಾವು ಉತ್ತೇಜನ ಕೊಡೋಣ, ಅದನ್ನು ಪರ್ಚೇಸ್ ಮಾಡೋಣ. ಏನಾಗುತ್ತೆ ನೋಡಿ. ಇನ್ನೊಂದು ವೇದಶಕ್ತಿ ಅಂತ ಒಂದು ಹೇಳ್ತೀವಿ ನಾವು. ಆ ಟೂತ್ಪೇಸ್ಟ್ ಅಷ್ಟೇ, ಲವಂಗ ಹಾಕಿದಾರಂತೆ ಸ್ವಾಮಿ. ನಾವು 10,000 ವರ್ಷಗಳಿಂದ ಲವಂಗ ಉಪಯೋಗಿಸ್ತೀವಿ ಹಲ್ಲು ನೋವಿಗೆ. ಇದು ದಂತಕಾಂತಿ ಒಳಗಿದೆ. ಇದು ನೋಡಿ, ಅದ್ರ ಬೆಲೆ ನೋಡಿ, ಕೇವಲ 130 ರೂಪಾಯಿ 300 ಗ್ರಾಮ್ ಟೂತ್ಪೇಸ್ಟ್. ಅದ್ರ ಜೊತೆ ಒಂದು ಬೇರೆ ಕೊಡ್ತಾರೆ 100 ಗ್ರಾಮ್ದು ಟೂತ್ಪೇಸ್ಟ್ ನೋಡಿ. ಇಷ್ಟೊತ್ತಿಗೆ 200 ರೂಪಾಯಿ ಹೋಗ್ಬೇಕಿತ್ತವೋ, ಅವು ಕಡಿಮೆ ಬಂದಿದೆ. ಏನಾಗುತ್ತೆ ಅಂದರೆ ಇಲ್ಲಿ ಬೆಲೆ ಕಡಿಮೆ ಆಗ್ತಾ ನಮ್ಮ ದೇಶದ ಪ್ರಾಡಕ್ಟ್ಸ್ಗಳು ಯಾವಾಗ ಉತ್ಕೃಷ್ಟವಾಗ್ತವೆ, ಮೌಲ್ಯಯುತವಾಗ್ತವೆ, ಯಾವಾಗ ಅತ್ಯಂತ ಬೆಲೆ ಬಾಳೋದಾಗತ್ತೆ, ಆವಾಗ ಎಲ್ಲರೂ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಶುರುವಾಗ್ತಾರೆ. ಇದೇ ಥರ ಮಾಡ್ತಾ ಹೋದರೆ ಏನಾಗುತ್ತೆ, ಇವತ್ತು ಏನು ನಮ್ಮದು 1 ರೂಪಾಯಿ ಇದೆ ಅದು $1 ಸಮ ಆಗುತ್ತೆ. ಈಗೇನಾಗಿದೆ, ನಮ್ಮದು 70 ರೂಪಾಯಿ 80 ರೂಪಾಯಿ $1 ಸಮ ಆಗಿದೆ. 80 ರೂಪಾಯಿ 90 ರೂಪಾಯಿ €1 ಸಮ ಆಗಿದೆ. ಬನ್ನಿ, ಇದನ್ನು ಮಾಡಬೇಕಾಗಿರೋದು ನಾವು ನೀವೆಲ್ಲ ಸೈನಿಕರು. ನಾನು ಹೇಳಿದೆ ನಮಗೆ 3ನೇ ಮಹಾಯುದ್ಧ ಶುರುವಾಗ್ಬಿಟ್ಟಿದೆ ಅಂತ. 3ನೇ ಮಹಾಯುದ್ಧ ನೋಡಿ, ನಮಗೆ ಮದ್ದುಗುಂಡುಗಳು ಬೇಕಿಲ್ಲ, ಮದ್ದುಗುಂಡುಗಳಿಂದ ಆಗ್ತಾಯಿದೆ. ಏನು ಅಂತಂದರೆ
ನಮಗೆ ಗೊತ್ತಾಗದೇ ಇಲ್ಲ, ನಾವು ಗುಲಾಮರಾಗ್ಬಿಡ್ತೀವಿ, ಸೋತ್ ಬಿಡ್ತೀವಿ. ನಾವು ಯಾರ್ಯಾರು ನಾವು ಹಿಂದೂಗಳಿದ್ದೀವಿ, ಯಾರ್ಯಾರು ನಮ್ಮ ದೇಶ ಅಂತೀವಿ, ಯಾರ್ಯಾರು ನಾವು ದೇಶಭಕ್ತರಿದ್ದೀವಿ. ನಮ್ಮ ದೇಶದಲ್ಲಿ ಈ ಥರ ಪ್ರಾಡಕ್ಟ್ಗಳು ಏನೇನಾಗ್ತಾ ಇದೆ, ಟೂತ್ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಶಾಂಪೂ ಇರ್ಬೋದು, ಕಿಚನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬಟ್ಟೆಗಳಿರ್ಬೋದು, ಇದನ್ನು ನಮ್ಮ ಪ್ರಾಡಕ್ಟ್ಗಳು 60 ಮಾರ್ಕ್ ಸ್ಕೋರ್ ಮಾಡ್ಬೋದು, ಜಪಾನ್ದು 70 ಸ್ಕೋರ್ ಮಾಡ್ಬೋದು, ಅದು ಬೇರೆ ವಿಚಾರ. ಬಟ್ ಬನ್ನಿ, ನಮ್ಮ ದೇಶದ್ದೇನಿದೆ ಆ ಪ್ರಾಡಕ್ಟ್ಗಳನ್ನ ಹೆಚ್ಚು ಹೆಚ್ಚು ನಾವು ಉಪಯೋಗಿಸ್ತಾ ಬರೋಣ, ಹೆಚ್ಚು ಹೆಚ್ಚು ನಾವು ಪ್ರೋತ್ಸಾಹ ಮಾಡ್ತಾ ಬರೋಣ. ಲೆಟ್ ಅಸ್ ಗೋ ಈ ಥರ ಲೋಕಲ್ ಫಾರ್ ಲೋಕಲ್. ಇನ್ನು 10 ವರ್ಷಕ್ಕೆ ಅಥವಾ ಇನ್ನು 8 ವರ್ಷಕ್ಕೆ ಅಥವಾ ಇನ್ನು 5 ವರ್ಷಕ್ಕೆ ₹1 $5 ಮಾಡ್ಬೋದು. ಬನ್ನಿ, ಇದನ್ನು ಹೇಗೆ ಅಂತ ಹೇಳ್ತೀನಿ. ಬ್ರಿಟಿಷರು ನಮ್ಮ ದೇಶಕ್ಕೆ ಯಾಕೆ ಬಂದರು, ಮುಸಲ್ಮಾನರು ನಮ್ಮ ದೇಶಕ್ಕೆ ಯಾಕೆ ಬಂದರು, ಇದನ್ನು ಹೇಳ್ಬಿಟ್ಟು ಮುಗಿಸ್ತೀನಿ ಇಂದಿನ ಎಪಿಸೋಡ್. ಯಾಕೆ ಅಂತಂದರೆ ಚಿನ್ನದ ನಾಣ್ಯಗಳು ಉಪಯೋಗಿಸ್ತಾ ಇದ್ವಿ ಸ್ವಾಮಿ ನಾವು. ಇವತ್ತೇನಾಗಿದೆ, ಪೇಪರ್ ತುಂಡು ಅದ್ರ ಮೇಲೆ ಪ್ರಿಂಟ್ ಮಾಡಿಬಿಡ್ತೀವಿ ಡಾಲರ್ ಅಂದ್ಬಿಟ್ಟು, ಯಾಕೆ ರೀ ಕೊಡಬೇಕು ಅದಕ್ಕೆ ಅಷ್ಟು ದುಡ್ಡು. ಬನ್ನಿ, ಚಿನ್ನದ ನಾಣ್ಯ ಉಪಯೋಗಿಸ್ತಿದ್ವಿ ನಾವು, ಅದರಿಂದ ಅವರು ಬಂದರು. ನೋಡಿ, ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಾಗ 9 ಹಡಗಲ್ಲಿ ತುಂಬ್ಕೊಂಡು ಹೋದ್ರಂತೆ ಚಿನ್ನಾನ. ಅದು ಕಣ್ಣೂರಿಯಾಗಿ ಅಲ್ಲಿ ಯಾರು ಎಂ ಪಿಗಳಿದ್ದರು, ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್ ಅಂತ ಹೇಳ್ತೀವಿ. ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಸರ್ಕಾರ ತಗೊಳ್ತಂತೆ ಈ ವ್ಯವಹಾರನ, ಇಂಡಿಯಾ ದೇಶದ ಆಡಳಿತನ 1857 ಅಂತಲೂ ಹೇಳಿದ್ವಿ ಹಿಂದಿನ ಹಿಸ್ಟ್ರಿನಲ್ಲಿ. ಯಾಕೆ ಅಂದರೆ ನಾವು ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ಆಗಿದ್ವಿ ಸ್ವಾಮಿ. ಚಿನ್ನ, ಚಿನ್ನನೇ ಇವತ್ತು ಮೂಲ ಬೆಲೆ, ಪೇಪರ್ ತುಂಡಲ್ಲ. ಬನ್ನಿ, ನಾವು ಯಾವಾಗ ನಾವು ನಮ್ಮ ದೇಶದ ವಸ್ತುಗಳನ್ನ, ನಮ್ಮ ದೇಶದ ತಯಾರಕರನ್ನ, ನಮ್ಮ ದೇಶದ ವಸ್ತುಗಳನ್ನ ನಾವು ಪ್ರೋತ್ಸಾಹಿಸ್ತಾ ಬರ್ತೀವಿ, ತಗೊಳ್ತಾ ಬರ್ತೀವಿ, ಮಾಡ್ಬೋದು. ₹1 €10 ಮಾಡ್ಬೋದು. ನಥಿಂಗ್ ಇಸ್ ಇಂಪಾಸಿಬಲ್ ಟು ಯರ್ ವಿಲ್ಲಿಂಗ್ ಮೈಂಡ್ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.